ಇಂಜಿನಿಯರಿಂಗ್ ಪದವೀಧರ ಮನೋರಂಜನ್ಗೂ ಒಂಬತ್ತನೇ ತರಗತಿ ಓದಿ ಆಟೋ ಓಡಿಸುತ್ತಿದ್ದ ಸಾಗರ್ ಶರ್ಮಾಗೂ ನಂಟು ಬೆಳೆದಿದ್ದು ಹೇಗೆ ಅನ್ನೋದು ತನಿಖಾ ತಂಡಕ್ಕೂ ತಲೆಬೆಸಿ ತರಿಸಿದೆ ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಮೂಲಕ ಎಲ್ಲ ಆರು ಮಂದಿ ಆರೋಪಿಗಳಿಗೂ ಸ್ನೇಹ ಬೆಳೆಯಿತು ಮೊದಲೇ ಕ್ರಾಂತಿಕಾರಕ ಪುಸ್ತಕಗಳನ್ನು ಓದಿಕೊಂಡಿದ್ದ ಮನೋರಂಜನ್ಗೆ ಹೆಸರು ಮಾಡಬೇಕು ಅನ್ನೋ ತುಡಿತಾ ಇತ್ತಂತೆ ಇದಕ್ಕಾಗಿಯೇ ತಂಡ ಕಟ್ಕೊಂಡ ಮನೋರಂಜನ್ ಆರೋಪಿ ಸಾಗರ್ ಶರ್ಮಾ ಜೊತೆ ದೋಸ್ತಿ ಬೆಳೆಸಿ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದ ಬಳಿಕ ಇನ್ನೂ ನಾಲ್ಕು ಜನರು ಈ ಗ್ಯಾಂಗ್ಗೆ ಸೇರ್ಪಡೆಯಾದರು ಸದ್ಯ ಐವರು ಆರೋಪಿಗಳು ಸಿಕ್ಕಿ ಬಿದ್ದಿದ್ರೆ ಗ್ಯಾಂಗ್ನ ಫೋನ್ ಹ್ಯಾಂಡಲ್ ಮಾಡ್ತಿದ್ದ ಕೊನೆಯ ಆರೋಪಿ ಪಶ್ಚಿಮ ಬಂಗಾಳ ಮೂಲದ ಲಲಿತ್ ಝಾ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಈ ಆರೋಪಿಗಳ ಹಿಂದೆ ಕಾಣದ ಶಕ್ತಿಗಳ ಕೈವಾಡ ಇರೋ ಬಗ್ಗೆ ಅನುಮಾನ ಮೂಡಿದೆ ನೋಡಿ ನಾನು ಮೊದಲೇ ನಾನು ಔಟ್ ಮಾಡಿದ್ದೀನಿ ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಇವ್ರದ್ದು ಆಗಿದ್ದರೆ ಈ ಕೃತ್ಯವನ್ನು ಇವರು ಮಾಡ್ತಾನೆ ಇರಲಿಲ್ಲ ಭಗತ್ ಸಿಂಗ್ ಬಗ್ಗೆ ಅಲ್ಪ ಸ್ವಲ್ಪ ಆದರೂ ಇವರು ತಿಳ್ಕೊಂಡಿದ್ದರೆ ಈ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೆ ಹಿಂದಿರ್ತಕ್ಕಂಥ ನೆಟ್ವರ್ಕು ಬಹುಶಃ ತನಿಖೆಯಿಂದ ಆಚೆ ಬರುತ್ತೆ ನಾವು ಇದೇ ಸಂದರ್ಭದಲ್ಲಿ ಇದೇ ಸ್ಟುಡಿಯೋದಿಂದ ನಾವು ಆ ಅದನ್ನು ಚರ್ಚೆ ಮಾಡುವಂಥ ಬಿತ್ತರಿಸುವಂಥ ದಿನಗಳು ಭಾಳ ದೂರ ಇರಲಿಕ್ಕಿಲ್ಲ ಇನ್ನು ಇವರು ಯಾರು ಅಂತ ಮೇಲ್ನೋಟಕ್ಕೆ ಈ ಮೂರ್ನಾಲ್ಕು ವ್ಯಕ್ತಿಗಳು ಯಾರು ಅಷ್ಟು ಮಾತ್ರ ನಮಗೆ ಸಿಕ್ಕಿರೋದು ಅದನ್ನು ಹೇಳೋಣ ಮೊದಲು ನುಗ್ಗಿದಾತ ಮನೋರಂಜನ್ ಈತನಿಗೂ ಕರ್ನಾಟಕಕ್ಕೂ ನಂಟಿದೆ ಮೂವತ್ತ್ನಾಲ್ಕು ವರ್ಷ ಈತ ದೇವರಾಜೇಗೌಡ ಅನ್ನೋರ ಪುತ್ರ ಎಸ್ ಸರ್ ಇವನು ವಿಜಯನಗರದ ನಿವಾಸಿ ಹಾಸನ ಜಿಲ್ಲೆ ಅರಕುಲಗೂಡು ಮಲ್ಲಾಪುರ ಮೂಲದ ಕುಟುಂಬ ಇವರದು ಮೈಸೂರಿನಲ್ಲಿ ಹುಟ್ಟಿ ಅಲ್ಲೇ ಪ್ರಾಥಮಿಕ ಮತ್ತು ಪು ಎಲ್ಲ ಶಿಕ್ಷಣವನ್ನು ಪದವಿ ಶಿಕ್ಷಣವನ್ನು ಓದಿದ್ದ ಬೆಂಗಳೂರಿನ ಬಿ ಐ ಟಿ ಕಾಲೇಜಿನಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಈತ ಬಿ ಇ ಪದವಿಯನ್ನು ಪಡೆದಿದ್ದ ನೊಂದವರಿಗೆ ಸಹಾಯ ಮಾಡಬೇಕೆಂಬುದು ಮಗನ ಆಸೆ ಆಗಿತ್ತು ಅಂತ ಈಗ ಹೇಳ್ತಿದ್ದಾರೆ ಅವರ ಆಸೆ ಏನೇನು ಅನ್ನೋದು ಗೊತ್ತಾಗ್ತಾ ಇದೆ ಮನೇಲಿ ಇದ್ಕೊಂಡು ಹೆಚ್ಚು ಹೆಚ್ಚು ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದಂತೆ ಆಗಾಗ ದೆಹಲಿ ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ದ ಅಂತ ಒಬ್ಬ ವಿದ್ಯಾರ್ಥಿ ನಿರುದ್ಯೋಗಿ ಆಗಾಗ ದೆಹಲಿ ಬೆಂಗಳೂರಿಗೆ ಹೋಗಿ ಬರ್ತಾ ಅಂದರೆ ನಿಮಗೆ ಗೊತ್ತಾಗುತ್ತೆ ಫೇಮಸ್ ಆಗೋ ಆಸೆ ಇತ್ತಂತೆ ಸರ್ ಹಾಂ ಫೇಮಸ್ ಆಗೋದಕ್ಕೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಮನೆ ಮನೆಯಲ್ಲೇ ಕುಳಿತುಕೊಂಡು ಮಣ್ಣು ಓದ್ತಿದ್ರೆ ಅವನು ಭಾಳ ಫೇಮಸ್ ಆಗ್ತಾ ಇದ್ದ ಅಂತ ಕೊನೆ ಪಕ್ಷ ಅವ್ರ ಊರಲ್ಲಿ ಕುಖ್ಯಾತ ಆಗ್ತಿರಲಿಲ್ಲ ಖ್ಯಾತ ಆಗ್ತಾ ಇದ್ದ ಇನ್ನು ಸಾಗರ್ ಶರ್ಮಾ ಯಾರು ಅಂತ ಲೋಕಸಭೆ ಸದನದ ಒಳಗಡೆ ಈತ ದಾಳಿಗೆ ಯತ್ನಿಸಿದಂಥ ಮತ್ತೊಬ್ಬ ಆರೋಪಿ ಉತ್ತರ ಪ್ರದೇಶದ ಲಖನೌದ ರಾಮನಗರದ ನಿವಾಸಿಯಂತೆ ಇಪ್ಪತ್ತೇಳು ವರ್ಷದ ಸಾಗರ್ ಶರ್ಮಾ ಆಟೋ ರಿಕ್ಷಾ ಚಾಲಕ ಆಗಿದ್ದ ದೆಹಲಿಯಲ್ಲಿ ಪ್ರತಿಭಟನೆಗೆ ತೆರಳೋದಾಗಿ ಹೇಳಿದ್ದ ಅಂತ ಇದು ಈತನ ವೃತ್ತ ಅಂತ ಇನ್ನು ನೀಲಂ ಪಾರ್ಲಿಮೆಂಟಿನ ಹೊರಗಡೆ ಪ್ರತಿಭಟನೆ ಮಾಡಿ ಹಾಕೊಂಡಿದ್ದಾಳೆ ಸಂಸತ್ತಿನ ಹೊರಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂಥ ಯುವತಿಯ ಹೆಸರು ನೀಲಂ ಅಂತ ಹರಿಯಾಣದ ಜಿಂದ್ ಜಿಲ್ಲೆಯ ಗಾಸೋ ಖುರ್ದ್ ಹಳ್ಳಿಗೆ ಸೇರಿದವಳು ನಾಗರಿಕ ಸೇವಾ ಆಯೋಗದ ಪರೀಕ್ಷೆಯನ್ನು ಪರೀಕ್ಷೆಗೆ ಈಕೆ ಓದ್ತಾ ಇದ್ಲು ಬಹುಶಃ ಜೆ ಎನ್ ಯು ಸಂಪರ್ಕ ಇದ್ದಿರಬಹುದು ನಾಗರಿಕ ಸೇವಾ ಪರೀಕ್ಷೆಗೆ ತಯಾರಾಗ್ತಾ ಇದ್ಲು ಅಂತಂದರೆ ಪಿ ಜಿ ಒಂದರಲ್ಲಿ ನೆಲೆಸಿದಳು ಅಂತ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಕೇಂದ್ರ ಕೃಷಿ ಕಾಯ್ದೆಗಳ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅಂದರೆ ಇವರಿಗೆ ಜೆ ಎನ್ ಯು ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಂಟು ಭಗತ್ ಸಿಂಗ್ ನಂಟಲ್ಲ ಇದಕ್ಕಿರೋದು ಬೇರೆ ನಂಟಿದೆ ಅಂತ ನಾವು ಈಗ ಗೊತ್ತಾಗ್ತಾ ಹೋಗುತ್ತೆ ಒಂದೊಂದು ಹೇಳ್ತಾ ಹೋದಾಗ ಯಾರು ಈ ಅಮೋಲ್ ಶಿಂದೆ ಈತ ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಅಮೋಲ್ ದಿನಗೂಲಿ ಕೆಲಸಗಾರ ಆಗಿದ್ದ ಸೇನೆಗೆ ಸೇರ್ತೇನೆ ಅಂತ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದ ಸಂಸತ್ತಿನ ಹೊರಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ಒಂದಕ್ಕೊಂದು ಸಂಬಂಧ ಇದೆ ಸೇನೆಗೆ ಸೇರೋದಕ್ಕೂ ದಿನಗೂಲಿ ಆಗಿರೋದಕ್ಕೂ ಇಲ್ಲಿ ಬಂದು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸೇ ಸೇರಿಕೊಳ್ಳೋದಕ್ಕೂ ಏಕಾಏಕಿ ದಾರಿ ಮೇಲೆ ಹಿಡ್ಕೊಂಡು ಹೋಗೋರನ್ನ ಹಿಡ್ಕೊಂಡು ಬಂದು ಇಂಥ ಕೃತ್ಯ ಮಾಡಿಸೋಕ್ಕಾಗತ್ತ ಇನ್ನು ವಿಕ್ಕಿ ಶರ್ಮಾ ಯಾರು ಅಂತ ಈತ ಐದನೇ ಆರೋಪಿ ಹರಿಯಾಣದ ಗುರುಗ್ರಾಮದ ಯುವಕ ಅಂತ ಇನ್ನು ಲಲಿತ್ ಝಾ ಇವನು ಆರನೇ ಆರೋಪಿ ಹರಿಯಾಣ ಮೂಲದ ಗುರುಗ್ರಾಮದವನು ಈ ನಾಲ್ಕಾರು ರಾಜ್ಯಗಳ ಯುವಕ ಯುವತಿಯರ ನಡುವೆ ಹೇಗೆ ನಂಟು ಬೆಳೀತು ಅಂತ ಇದು ಜಂತರ್ ಮಂತರ್ ಮತ್ತು ಜೆ ಎನ್ ಯು ನಂಟು ನಿಮ್ಗೆ ಯಾವ ಅನುಮಾನವೂ ಬೇಡ ಮೋರ್ ಓವರ್ ಸರ್ ಇವರು ಇಂಜಿನಿಯರ್ಡ್ ಆನ್ಸರ್ ಕೊಡಬಹುದು ಅಂತ ಹಿಂಗೆ ದಿಕ್ಕು ತಪ್ಪಿಸಬಹುದು ಅನ್ನೋದ್ರ ಬಗ್ಗೆ ವಿಧಿವಿಜ್ಞಾನ ತಜ್ಞರು ಹೇಳಿದ್ರು ಖಂಡಿತವಾಗಿ ಈಗ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ತಾ ಇರೋದ್ರಿಂದ ನಮ್ಮ ಅನುಮಾನಗಳು ಪ್ರಾಥಮಿಕವಾಗಿ ದೃಢಪಟ್ಟಿರೋದ್ರಿಂದ ಉಳಿದ ಅನುಮಾನಗಳು ಕೂಡ ದೃಢಪಡುತ್ತೆ ನಿಮ್ಗೆ ಯಾವ ಅನುಮಾನವೂ ಬೇಡ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ